ಓಕೆ ಟ್ವೆಂಟಿ ಟ್ವೆಂಟಿ ನಲ್ಲಿ ನಮ್ಮ ಕನ್ನಡದಲ್ಲಿ ಬಹಳಷ್ಟು ಸಿನಿಮಾಗಳು ಬಂದಿದೆ ತಾವು ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡಿ ನೋಡಿದಂಥ ಕನ್ನಡ ಸಿನಿಮಾ ಏ ನನಗೆ ಸಪ್ತಸಾಗರದ ಆಚೆ ಸೈಡ್ ಎ ಮತ್ತು ಸೈಡ್ ಬಿ ತುಂಬಾನೇ ಇಷ್ಟ ಆಯಿತು ಆಕ್ಚುಲಿ ಆ ಒಂದು ರಕ್ಷಿತ್ ಸರ್ ಫ್ಯಾನೇ ಆಕ್ಚುಲಿ ಅವರ ಫಿಲಂ ನೋಡಿ ಬಂದವನು ಉಳಿದವರು ಕಂಡಂತೆ ನಮ್ಮ ಕಡೆ ಕರಾವಳಿ ಕಡೆ ಮಾಡಿದಂಥ ಆ ಥರ ಒಂದು ಟ್ರೆಡಿಷನ್ ಬಗ್ಗೆ ಎಲ್ಲ ಮಾಡಿದಂಥ ಫಿಲಂ ಅಲ್ಲಿಂದ ಎಲ್ಲ ಕಿರಿಕ್ ಪಾರ್ಟಿ ಅದು ಇದೆಲ್ಲ ಸೊ ಇಷ್ಟ ಇಷ್ಟ ಈ ವರ್ಷದ ಕೊನೆಯಲ್ಲಿ ಎಲ್ಲಾ ಕನ್ನಡಿಗರು ತುಂಬಾ ಕಾಯ್ತಾ ಇರುವಂತದ್ದು ಕಾಟೇರ ಸಿನಿಮಾ ಇನ್ನೇನು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ದರ್ಶನ್ ಸರ್ ಅವರ ಈ ಸಿನಿಮಾ ಬಗ್ಗೆ ತಾವೇನ್ ಹೇಳ್ತೀರಾ ದರ್ಶನ್ ಸರ್ ಎನಿ ಡೇ ಒಂದು ಇನ್ಸ್ಪಿರೇಷನ್ ಆಕ್ಚುಲಿ ಒಂದು ದರ್ಶನ್ ಸರ್ ಬಗ್ಗೆ ಹೇಳಬೇಕಾದ್ರೆ ಎಲ್ಲೋ ಒಂದು ಅಲ್ಲಿ ನಾನು ಮೀಟ್ ಮಾಡಿದೆ ಆ ಥರ ತುಂಬ ಕಡಿಮೆ ಮೀಟ್ ಮಾಡಿದವರಲ್ಲಿ ದರ್ಶನ್ ಸರ್ ಒಬ್ಬರು ಆ್ಯಕ್ಚುಲಿ ಒಂದೇ ಈವೆಂಟಲ್ಲಿ ಏನೋ ಮೀಟ್ ಮಾಡಿದ್ದು ನಾನು ಮಂಗಳೂರಲ್ಲಿ ಯಾವುದೋ ಒಂದು ಚೆನ್ನಾಗಿರೋ ಒಂದು ಈವೆಂಟ್ಗೆ ನಾನು ಸ್ಟೇಜ್ ಕರೆದಿದ್ರು ದರ್ಶನ್ ಸರ್ ಇರಬೇಕಾದ್ರೆ ಶಾಲೆನೋ ಹಾಕಿದರು ಸೊ ಆವಾಗ ನಾನು ದರ್ಶನ್ ಸರ್ಗೆ ಹೇಳಿದ್ದೆ ಸರ್ ಯಾವುದೋ ಒಂದು ಆಪರ್ಚುನಿಟಿಯಲ್ಲಿ ನಿಮ್ಮ ಸೈಡ್ ಇಲ್ಲೋ ಅಂತ ಒಂದು ರೋಲ್ ಸಿಕ್ಕಿದ್ರು ನನಗೆ ಖುಷಿನೇ ಯಾಕಂದರೆ ಒಂದು ಇನ್ಸ್ಪಿರೇಷನ್ ಅವರು ಮಾಡಿದಂಥ ಲೈಕ್ ಆ ಜರ್ನಿ ಅವ್ರದ್ದು ಈಸಿಯಾಗಿರಲಿಲ್ಲ ಜರ್ನಿ ಏನೋ ಒಂದು ರೋಲ್ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಆ ಫ್ಯಾನ್ ಬೇಸ್ ನಾನು ಬೆಂಗ್ಳೂರು ಬಂದಾಗ ಆಟೋ ಡ್ರ ಡ್ರೈವರ್ಸ್ ಆಗಲಿ ಅಥವಾ ಎಲ್ಲಿ ಹೋದ್ರೂ ಫಸ್ಟ್ ಕೇಳಿದಾಗ ಮೋಸ್ಟ್ಲಿ ನನಗೆ ಬರುವಂಥ ಹೆಸರು ದರ್ಶನ್ ಸರ್ ಅಂತ ಯಾಕಂತ ಅದನ್ನ ಸ್ವಲ್ಪ ಸರ್ವೆ ಮಾಡಿ ನೋಡಿದಾಗ ನನ್ಗೆ ಗೊತ್ತಾಯಿತು ಯಾಕೆ ಅವರು ಇಷ್ಟು ಇಷ್ಟ ಆಗ್ತಾರೆ ಅಂತ ಸೊ ಈ ಫಿಲಮ್ ಬಗ್ಗೆ ತುಂಬನೇ ಎಕ್ಸ್ಪೆಕ್ಟೇಷನ್ ಇದೆ ಈಗ ನೋಡೋಕ್ಕೂ ಒಂದು ಅಪರ್ಚುನಿಟಿ ಇದೆ ಆಗಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ